ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಲ್ಲುಗಳು ಆರೋಗ್ಯವಾಗಿರುವವರೆಗೂ ನಮ್ಗೆ ಯಾವುದೇ ನೋವಾಗಿ ಇರಲ್ಲ, ನಾವು ತುಂಬಾನೇ ಚೆನ್ನಾಗಿರ್ತೀವಿ. ಈಸ್ಟ್ ಗಟ್ಟಿಯಾದ ಆಹಾರ ಪದಾರ್ಥವನ್ನು ಸಹ ನಾವು ತುಂಬಾನೇ ಚೆನ್ನಾಗಿ ಅಗ್ದು ಅಗ್ದು ತಿಂತಾ ಇರ್ತೀವಿ. ಆದ್ರೆ ಅಂತಹ ಹಲ್ಲಿನ ಮೇಲೆ ಏನಾದರೂ ಕ್ಯಾವಿಟಿ ಅಂತ ಬಂದಾಗ, ಅಥವಾ ಏನಾದರೂ ಹಲ್ಲುಗ ರೂಟ್ಸ್ ಇಂದ ಏನಾದರೂ ಇನ್ಫೆಕ್ಷನ್ಸ್ಗಳಾದಾಗ, ಹಲ್ಲು ನೋವು ಬಂದಾಗ ನಮಗೆ ಆ ನೋವನ್ನ ಅನುಭವಿಸೋಕ್ಕಾಗಲ್ಲ. ಆ ನೋವು ನಮ್ಮನ್ನ ಒಂದ್ ಕಡೆ ಕೂರಕ್ ಬಿಡಲ್ಲ, ಒಂದ್ ಕಡೆ ನಿಲ್ಲಕ್ ಬಿಡಲ್ಲ, ಅಷ್ಟು ನೋವನ್ನ ಕೊಡುತ್ತೆ. ಈ ಹಲ್ಲು ನೋವು ಅನ್ನೋದು ವಯಸ್ಸಿನ ಭೇದವಿಲ್ಲದೆ ಸಹ ಬರ್ತಾ ಇರುತ್ತೆ. ಈ ನೋವನ್ನ ಕೆಲವರು ತಡೆಯಕ್ಕಾಗ್ದಲೇನೆ ಆ ನೋವಿರೋ ಹಲ್ಲನ್ನ ಕೀಳಿಸ್ತಾ ಇರ್ತಾರೆ. ಈ ತರ ಹಲ್ಲನ್ನ ಕೀಳಿಸೋದ್ರಿಂದ ಪಕ್ಕದಲ್ಲಿರೋ ಹಲ್ಲು ಸಹ ಲೂಸ್ ಆಗೋ ಚಾನ್ಸಸ್ ತುಂಬಾನೇ ಹೆಚ್ಚಾಗಿರುತ್ತೆ. ಸೊ ಆದ್ರಿಂದ ಈ ತರ ಹಲ್ಲು ಬಂದಾಗ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಈಗ ನೋಡ್ಕೊಂಡ್ಬರೋಣ. ಬನ್ನಿ, ಈ ರೆಮಿಡಿಗೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟ್ ಅರಿಶಿನದ ಪುಡಿ. ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ, ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಗಳು ಇರುತ್ತೆ. ಇದು ಎನಮಲ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ, ಹಾಗೆ ಗಮ್ ಪೇನ್ ಏನಾದ್ರೂ ಇದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಅರಿಶಿನದ ಪುಡಿಯಲ್ಲಿ ಪವರ್ಫುಲ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಇದು ನಮ್ಮ ಹಲ್ಲುಗಳ ಮೇಲೆ ಏನಾದರೂ ಕಲೆಗಳೇನಾದರೂ ಇದ್ರೆ ಅದನ್ನ ದೂರ ಮಾಡಿಬಿಟ್ಟು ನಮ್ಮ ಹಲ್ಲುಗಳನ್ನ ಬಿಳಿ ಮಾಡುತ್ತೆ. ಈ ರೆಮಿಡಿಗೆ ಸ್ವಲ್ಪ ಅಂದ್ರೆ ಚಿಟ್ಕೆಯಷ್ಟು ಅರಿಶಿನದ ಪುಡಿ ಬೇಕಾಗುತ್ತೆ. ಈಗ ಒಂದು ಬೌಲ್ನಲ್ಲಿ ಈ ಅರಿಶಿನದ ಪುಡಿಯನ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಬಂದು ಕರಿಮೆಣಸಿನ ಪುಡಿ. ಇದರಲ್ಲಿ ವೈಟಮಿನ್ಸ್, ಮಿನರಲ್ಸ್ ತುಂಬಾನೇ ಸಮೃದ್ಧಿಯಾಗಿರುತ್ತೆ. ಇದು ಹಲ್ಲುನೋವನ್ನ ಕಡಿಮೆ ಮಾಡುವುದರಲ್ಲಿ ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಇದು ನಮಗೆ ಈಸಿಯಾಗಿ ನಮಗೆ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತು. ಈ ರೆಮಿಡಿಗೆ ಸ್ವಲ್ಪ ಕರಿಮೆಣಸಿನ ಪುಡಿ ಬೇಕಾಗುತ್ತೆ. ಇದನ್ನ ಈಗ ಈ ಬೌಲ್ಗೆ ಆ್ಯಡ್ ಮಾಡಿ. ಈ ರೆಮಿಡಿಗೆ ಬೇಕಾಗಿರೋ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಡುಗೆ ಸೋಡಾ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ಗಳು ಹೆಚ್ಚಾಗಿರುತ್ತೆ. ಹಲ್ಲುಗಳ ಮೇಲಿರೋ ಬ್ಯಾಕ್ಟೀರಿಯಾಸ್ಗಳನ್ನ ಇದು ಈಸಿಯಾಗಿ ರಿಮೂವ್ ಮಾಡುತ್ತೆ, ಹಾಗೆ ಇದು ಹಲ್ಲು ನೋವನ್ನು ಸಹ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಹಲ್ಲುಗಳನ್ನು ಬಿಳಿಯಾಗಿಸಲು ಇದು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಈ ರೆಮಿಡಿಗೆ ಚಿಟ್ಕಿಯಷ್ಟು ಅಡುಗೆ ಸೋಡ ಬೇಕಾಗುತ್ತೆ. ಈ ಅಡುಗೆ ಸೋಡವನ್ನು ಈ ಬೌಲ್ಗೆ ಈಗ ಸೇರಿಸಿ. ನೆಕ್ಸ್ಟ್ ಬಂದು ಜೇನುತುಪ್ಪ. ಜೇನುತುಪ್ಪ ಒಂದು ಪವರ್ಫುಲ್ ಆಂಟಿ ಬ್ಯಾಕ್ಟೀರಿಯಾ. ಇದು ಹಲ್ಲಿನಲ್ಲಿರೋ ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡುತ್ತೆ. ನೀವು ಜೇನುತುಪ್ಪದಿಂದ ಬೇಕಿದ್ರೆ ಹಲ್ಲನ್ನು ಸಹ ಉಜ್ಜಬಹುದು, ಅಥವಾ ಹಲ್ಲು ನೋವಿರೋ ಜಾಗದಲ್ಲಿ ಎರಡು ಹನಿಗಳಷ್ಟು ಜೇನುತುಪ್ಪವನ್ನ ಹಾಕ್ಬಿಟ್ಟು ಆಮೇಲೆ ನೀವು ಬಾಯನ್ನ ಮುಕ್ಕಳಿಸಬಹುದು. ಇದರಿಂದ ತುಂಬಾ ಬೇಗನೆ ಒಳ್ಳೆ ರಿಸಲ್ಟ್ಸ್ ಅನ್ನ ನೀವು ಕಾಣ್ತೀರಿ. ಆದ್ರೆ ಪ್ಯೂರ್ ಜೇನುತುಪ್ಪವನ್ನ ಮಾತ್ರವೇ ನೀವು ಯೂಸ್ ಮಾಡಬೇಕಾಗತ್ತೆ. ಈ ರೆಮಿಡಿಗೆ ಸ್ವಲ್ಪ ಜೇನುತುಪ್ಪ ಬೇಕಾಗತ್ತೆ. ಇದನ್ನು ಸಹ ಬೌಲ್ಗೆ ಸೇರಿಸಿ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಲವಂಗದೆಣ್ಣೆ. ಲವಂಗದಲ್ಲಿ ಯುಗೇನಲ್ ಅನ್ನೋ ರಸಾಯನ ಇರುತ್ತೆ. ಇದು ಹಲ್ಲುನೋವನ್ನ ಕಡಿಮೆ ಮಾಡಲು ತುಂಬಾನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದರಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಗಳಿರೋದ್ರಿಂದ ಇದು ಇನ್ಫೆಕ್ಷನ್ಸ್ ಅನ್ನ ಬೇಗ ಕಡಿಮೆ ಮಾಡುತ್ತೆ. ತುಂಬಾ ಬೇಗನೆ ಹಲ್ಲು ನೋವಿನಿಂದ ಸಹ ಉಪಶಮನವನ್ನ ನಮ್ಗೆ ನೀಡುತ್ತೆ. ಈ ಎಣ್ಣೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ಈ ಎಣ್ಣೆ ನಮ್ಗೆ ಆಯುರ್ವೇದ ಶಾಪ್ ನಲ್ಲಿ ಸಿಗುತ್ತೆ. ಈ ರೆಮಿಡಿಗೆ ಎರಡು ಹನಿಗಳಷ್ಟು ಲವಂಗದೆಣ್ಣೆ ಬೇಕಾಗುತ್ತೆ. ಈಗ ಈ ಲವಂಗದೆಣ್ಣೆಯನ್ನ ಬೌಲ್ಗೆ ಆಡ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಗೆ ಹಲ್ಲುವನ್ನ ಕಡಿಮೆ ಮಾಡೋ ರೆಮಿಡಿ ರೆಡಿ ಆಗಿದೆ. ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಈಗ ನಾವು ನೋಡೋಣ. ಸ್ವಲ್ಪ ಕಾಟನ್ ಬಾಲ್ಸ್ ಅನ್ನ ತೆಗೆದುಕೊಳ್ಳಿ. ಇದರಲ್ಲಿ ಅದು ಬಿಟ್ಟು ನಿಮ್ಗೆ ಎಲ್ಲಿ ಹಲ್ಲು ನೋವು ಇರುತ್ತಲ್ಲ ಆ ಪ್ಲೇಸ್ ಅಲ್ಲಿ ನೀವು ಒಂದ್ 2 ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಕೊಳ್ಳಿ. ಅಥವಾ ನೀವು ಈ ಪುಡಿಯಿಂದ ನೀವು 2-3 times ಇದರಿಂದ ಈ ಹಲ್ಲನ್ನ ಉಜ್ಜಿದ್ರೆ ನಿಮ್ಗೆ ತುಂಬಾ ಬೇಗನೆ ಹಲ್ಲುನೋವಿನಿಂದ ಉಪಶಮನ ಸಿಗುತ್ತೆ. ಈ ಹಲ್ಲು ನೋವು ಮತ್ತೆ ನಿಮಗೆ ಬರಬಾರ್ದು ಅಂದ್ರೆ ನೀವು ಡೈಲಿ 2 times ಬ್ರಷ್ ಮಾಡಿ, ಹಾಗೆ ಪ್ರತಿ ಸಲ ನೀವು ತಿಂದಾದ್ಮೇಲೆ ನೀರಿನಿಂದ ಬಾಯಿನ ಮುಕ್ಕಳಿಸಿ. ನೀವು ಹೀಗೆ ಮಾಡೋದ್ರಿಂದ ಹಲ್ಲಿನಲ್ಲಿರೋ ವೇಸ್ಟ್ ಎಲ್ಲ ಹೊರಗಡೆ ಹೋಗುತ್ತೆ. ಇದರಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗದಂತೆ ನೀವು ನೋಡ್ಕೊಬಹುದು. ಇದರಿಂದ ಬ್ಯಾಕ್ಟೀರಿಯಾಸ್ಗಳು ಸಹ ಸತ್ತು ಹೋಗುತ್ತೆ. ಹಾಗೇನೆ ನೀವು ಕೂಲ್ ಡ್ರಿಂಕ್ಸ್, ಫಾಸ್ಟ್ ಫುಡ್, ಐಸ್ ಕ್ರೀಮ್, ಸಿಹಿ ಪದಾರ್ಥಗಳಿಂದ ನೀವು ಎಷ್ಟು ದೂರವಿದ್ರೆ ನಿಮ್ಗೆ ಅಷ್ಟು ಒಳ್ಳೆಯದು. ನಮ್ಮ ಹಲ್ಲುಗಳು ಒನ್ಸ್ ರಿಪೇರಿ ಆದ್ರೆ ಅದನ್ನ ಮತ್ತೆ ರಿಪೇರಿ ಮಾಡ್ಕೊಳ್ಳೋಕೆ ಆಗಲ್ಲ. ರಿಪೇರಿ ಮಾಡ್ಕೊಳ್ಳೋ ಮೆಕ್ಯಾನಿಸಮ್ ಸಹ ನಮ್ಮ ದೇಹಕ್ಕಿಲ್ಲ. ಆದ್ರೆ ಇನ್ಫೆಕ್ಷನ್ಸ್ಗಳು ಬಂದಾಗ ಮಾತ್ರ ಅದನ್ನ ನಾವು ಕಡಿಮೆ ಮಾಡ್ಕೊಬಹುದು. ಆದ್ರಿಂದ ನಾವು ನಮ್ಮ ಹಲ್ಲುಗಳನ್ನ ಎಷ್ಟು ಹುಷಾರಾಗಿ ತುಂಬಾ ಜಾಗರೂಕತೆಯಿಂದ ನೋಡ್ಕೊಂತೀವೋ ಅಷ್ಟು ಒಳ್ಳೇದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತಾನೆ ಇಟ್ಕೊಂತ ಇದ್ದೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ತಿಳಿದಿರೋರೆಲ್ಲರಿಗೂ ಶೇರ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ದಯವಿಟ್ಟು ಈಗ್ಲೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಮರಿಬೇಡಿ.